ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಸಭೆ ಕಲಾಪದಲ್ಲಿಂದು ರಾಜ್ಯದ ಅತಿವೃಷ್ಟಿ ಕುರಿತು ಚರ್ಚೆ, ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಲು ಆಗ್ರಹ. ರಾಜ್ಯದಲ್ಲಿ ಎರಡನೇ ಅಲೆ ಕೊರೋನಾ ಸೋಂಕು ಮುನ್ನೆಚ್ಚರಿಕೆ ಹಿನ್ನೆಲೆ ಸರ್ಕಾರದಿಂದ ಸಕಲ ಸಿದ್ಧತೆ, ತಾಲೂಕು ಕೇಂದ್ರಗಳಲ್ಲಿಯೂ ಚಿಕಿತ್ಸಾ ಸೌಲಭ್ಯ, ಸಚಿವ ಡಾ ಕೆ ಸುಧಾಕರ್. ನಾಳೆ ವಿವಿಧ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. ಎಲ್ಲಾ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನ, ಸಚಿವ ಬಸವರಾಜ ಬೊಮ್ಮಾಯಿ. ಮತ್ತು ನೂತನ ಕೃಷಿ ಕಾನೂನುಗಳು ರೈತಪರ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಕ್ರಮ, ಸಚಿವ ರವಿಶಂಕರ್ ಪ್ರಸಾದ್. ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಆರಂಭವಾಗಿದ್ದು, ಇದೇ 15ರವರೆಗೆ ಉಭಯ ಸದನಗಳಲ್ಲಿ ಕಲಾಪ ನಡೆಯಲಿದೆ. 10ಕ್ಕೂ ಹೆಚ್ಚು ಮಸೂದೆಗಳನ್ನು ಮಂಡಿಸುವ ನಿರೀಕ್ಷೆ ಇದೆ. ಮೊದಲ ದಿನವಾದ ಇಂದು ವಿಧಾನಸಭೆ ಕಲಾಪದಲ್ಲಿ ಇತ್ತೀಚೆಗೆ ನಿಧನರಾದ ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್, ಕೇಂದ್ರದ ಮಾಜಿ ಸಚಿವ ಜಸ್ವಂತ್ ಸಿಂಗ್, ಮಾಜಿ ಶಾಸಕರಾದ ವೈ ನಾಗಪ್ಪ, ಬಸವಂತರಾವ್ ಪಾಟೀಲ್, ಕೆ ಮಲ್ಲಪ್ಪ, ಸಹಕಾರಿ ಧುರೀಣ ವಿಎಸ್ ಸೋದೆ, ವಿಮರ್ಶಕ ಜಿಎಸ್ ಅಮೋರ, ಪತ್ರಕರ್ತ ರವಿ ಬೆಳಗೆರೆ ಸೇರಿದಂತೆ ಹಲವು ಗಣ್ಯರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿ ಗಣ್ಯರ ಸಾಧನೆಗಳನ್ನು ಅನಾವರಣಗೊಳಿಸಿದರು. ವಿಷಾದದಿಂದ ತಿಳಿಯಬಯಸುತ್ತೇನೆ. ಕಳೆದ ಅಧಿವೇಶನ ಮತ್ತು ಅಧಿವೇಶನದ ನಡುವೆ ಸಂತಾಪ ಸೂಚಕ ನಿರ್ಣಯ ಬೆಂಬಲಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಮ್ವಿಲಾಸ್ ಪಾಸ್ವಾನ್ ಹಾಗೂ ಜಸ್ವಂತ್ ಸಿಂಗ್ ದೇಶದ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ. ವಿಎಸ್ ಸೋದೆ ಸಹಕಾರಿ ಧುರೀಣರಾಗಿ ಉತ್ತರ ಕನ್ನಡದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಜಿಎಸ್ ಅಮೋರ ಮಹತ್ವದ ಸಾಧನೆ ಮಾಡಿದ್ದಾರೆ ಎಂದು ಬಣ್ಣಿಸಿದರು. ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥರಾಗಿದ್ದ ಪಾಸ್ವಾನ್ ಅವರು 5 ದಶಕಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು. ದೇಶದ ಪ್ರಮುಖ ದಲಿತ ಮುಖಂಡರಾಗಿ ದಮನಿತರ ಶಕ್ತಿಯಾಗಿದ್ದವರು ಜನಪರ ಕಾರ್ಯಕ್ರಮಗಳ ಮೂಲಕ ಬಿಹಾರದಲ್ಲಿ ತಮ್ಮದೇ ಛಾಪ್ ಮೂಡಿಸಿದ್ದರು. ಅವರ ನಿಧನದಿಂದ ದೂರದೃಷ್ಟಿಯಿಂದ ನಾಯಕರನ್ನು ಕಳೆದುಕೊಂಡಂತಾಗಿದೆ. ಬಸವತತ್ವದ ಅನುಯಾಯಿ ಮಾಜಿ ಸಚಿವ ಡಾಕ್ಟರ್ ವೈ ನಾಗಪ್ಪ ಅವರು ನಿಧನರಾಗಿದ್ದಾರೆ. 6 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಯಶಸ್ಸಿನ ಹಿನ್ನಡೆಯನ್ನು ಸಮಾನವಾಗಿ ಕಂಡಿದ್ದಾರೆ. ಒಟ್ಟು 5,000 ಆಶ್ರಯ ಮನೆಗಳನ್ನು ನಿರ್ಮಿಸಿ ವಸತಿ ರೈತರ ನೆರವಾಗುವ ಮೂಲಕ ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೆ ಮಹತ್ವ ನೀಡಿದ್ದರು. ಜಸ್ವಂತ್ ಸಿಂಗ್ ಅವರು ಅಪರೂಪದ ನಿಷ್ಠುರ ರಾಜಕಾರಣಿಯಾಗಿದ್ದರು. ಸೇನಾಧಿಕಾರಿಯಾಗಿ, ಲೇಖಕರಾಗಿ, ಕೇಂದ್ರ ಸಚಿವರಾಗಿ ಹಲವು ಹುದ್ದೆಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ್ದರು. ಶ್ರೀ ರಾಮ್ವಿಲಾಸ್ ಪಾಸ್ವಾನ್, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ರಾಮ್ವಿಲಾಸ್ ಪಾಸ್ವಾನ್ ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದ ಧೀಮಂತ ನಾಯಕರಾಗಿದ್ದರು. ಕೇಂದ್ರದ ವಿವಿಧ ಇಲಾಖೆಗಳ ಜವಾಬ್ದಾರಿ ಹೊತ್ತಿದ್ದರು ಎಂದು ಸ್ಮರಿಸಿದರು. ಎಸ್ಎಸ್ಪಿಯಿಂದ ಅವರು ಬರೀ ಬಿಹಾರದ ದಲಿತ ನಾಯಕರಾಗಿರಲಿಲ್ಲ, ಇಡೀ ದೇಶದ ದಲಿತ ನಾಯಕರಾಗಿದ್ದರು, ಹಿರಿಯ ದಲಿತ ನಾಯಕರಾಗಿದ್ದರು. ನನಗೂ ಅವ್ರಿಗೂ ನಾವು ಜನತಾ ಪಾರ್ಟಿಯಲ್ಲಿದ್ದಾಗ ಒಡನಾಟ ಇತ್ತು. ಆಮೇಲೆ ಲೋಕದಳ, ಜನತಾ ದಳ, ಜನತಾ ಪಾರ್ಟಿ, ಆಗ ಬಹಳ ನಿಕಟವಾದಂತಹ ಸಂಪರ್ಕ ಇತ್ತು. ಬಳಿಕ ಮೃತರ ಗೌರವಾರ್ಥ ಮೌನ ಆಚರಿಸಲಾಯಿತು.
ಈ ಮಧ್ಯೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೋವಿಡ್ 19 ಸೋಂಕು ನಡುವೆ ಸದನದ ಕಲಾಪ ನಡೆಯುತ್ತಿದ್ದು ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಪ್ರತಿಯೊಬ್ಬರೂ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಎಂದರು. ಗುಜರಾತ್ನ ಕೇವಾಡಿಯಾದಲ್ಲಿ ನವೆಂಬರ್ 25 ಮತ್ತು 26ರಂದು ನಡೆದ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳ ಸಭೆಯಲ್ಲಿ ಒಂದು ಚುನಾವಣೆ ಒಂದು ದೇಶ ಕುರಿತು ಚರ್ಚೆ ನಡೆಸಲು ಉದ್ದೇಶಿಸಲಾಗಿದೆ. 14 ಮತ್ತು 15ರಂದು ಎರಡು ದಿನಗಳ ಕಾಲ ಈ ಕುರಿತು ವಿಶೇಷ ಚರ್ಚೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು. ಪರೀಕ್ಷೆಗೆ ಎಲ್ಲ ರೀತಿಯ ಅವಕಾಶ ಬ್ಯಾಂಕ್ವೆಟ್ ಹಾಲ್ನಲ್ಲಿದೆ. ಕಳೆದ ನವೆಂಬರ್ 25 ಮತ್ತು 26 ಗುಜರಾತ್ನ ಕೆವಾಡಿಯಾದಲ್ಲಿ ಅಖಿಲ ಭಾರತೀಯ ಪೀಠಾಸೀನ ಅಧಿಕಾರಿಗಳ ಅಂದರೆ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಲ್ಲಿ ನಡೀತು. ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ತಮ್ಮ ಸಮಾರೋಪ ಭಾಷಣವನ್ನು ವರ್ಚುವಲ್ ಒಳಗೆ ಸ್ಪೀಕರ್ ಕಾನ್ಫರೆನ್ಸ್ನಲ್ಲಿ ಮಾಡಿದಾಗ ಅವರು ಅನೇಕ ವರ್ಷದಿಂದ ಹೇಳ್ತಾ ಇದ್ದಂತಹ ಒನ್ ನೇಷನ್ ಒನ್ ಇಲೆಕ್ಷನ್ ಈ ವಿಷಯದ ಬಗ್ಗೆ ಪೀಠಾಸೀನ ಅಧಿಕಾರಿಗಳಾಗಿ ಸ್ಪೀಕರ್ಗಳಾಗಿ ಇದೊಂದು ಈ ವಿಷಯದ ಬಗ್ಗೆ ಒಂದು ಚರ್ಚೆ ವಿಷಯವಾಗಿ ಮತ್ತು ಮುಂದೆ ನಾವೆಲ್ಲ ಹೇಗೆ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದರು. ಅದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು, ಇನ್ನೂ ಅನೇಕ ಹಿರಿಯರ ಜೊತೆಯಲ್ಲಿ ನಾನು ಮಾತನಾಡಿ 14 ಮತ್ತು 15 ಎರಡು ದಿನ ಅದನ್ನು ಒಂದು ವಿಶೇಷ ಚರ್ಚೆಯನ್ನಾಗಿ ತೆಗೆದುಕೊಳ್ಳಬೇಕು ಅಂತ ನಿರ್ಧರಿಸಿರೋದು ನಿಮಗೆಲ್ಲ ಗೊತ್ತಿದೆ. ಅದನ್ನು ನಿಮ್ಮೆಲ್ಲರ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಕೆಲಸ ಪ್ರಾರಂಭ ಮಾಡಿದ್ದೀವಿ. ನಂತರ ಪ್ರಶ್ನೋತ್ತರ ಕಲಾಪದಲ್ಲಿ ವಸತಿ ಸಚಿವ ವಿ ಸೋಮಣ್ಣ ಹೊಸದಾಗಿ ನಿರ್ಮಾಣವಾಗುವ ಬಡಾವಣೆಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗುವುದು. ಈ ಸಂಬಂಧ ಸ್ಥಳೀಯ ಸಂಸ್ಥೆಗಳ ಜೊತೆ ಚರ್ಚಿಸಿ ಸೂಕ್ತ ನಿರ್ದೇಶನ ನೀಡಲಾಗುವುದು ಎಂದು ಹೇಳಿದರು. ಫಲಾನುಭವಿಗಳು 16 ಕೋಟಿ ಏನಿದೆ ಇದಕ್ಕೆ ನಾವು ಈಗಾಗಲೇ ಬ್ಯಾಂಕ್ನವ್ರ ಹತ್ರ ಮತ್ತೊಂದು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತೆ ಏನು ಶಿವಲಿಂಗ ಕೂಡ ಇವಾಗ 6 ಕೋಟಿ ರೂಪಾಯಿ ಬೇಕು ಅಂದಿದ್ದಾರೆ. 5 ಕೋಟಿ ರೂಪಾಯಿನ ಬಿಡುಗಡೆ ಮಾಡೋದಕ್ಕೂ ಕೂಡ ನಾನು ತಕ್ಷಣವೇ ಸೂಚನೆ ಕೊಡ್ತೀನಿ. ಉಳಿದಂತೆ ಇಡೀ ರಾಜ್ಯದಲ್ಲಿ ತಾಂಡಾಗಳ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ. ಸದಸ್ಯರ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಈಗಾಗಲೇ 100 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಆದೇಶ ಹೊರಡಿಸಿದ್ದು, ಇನ್ನೂ 1,419 ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಎಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ಭೋಜನ ವಿರಾಮದ ನಂತರ ಮತ್ತೆ ಕಲಾಪ ಸಮಾವೇಶಗೊಂಡಾಗ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ನಿಯಮ 60ರ ಅಡಿ ಮಾತನಾಡಿ, ರಾಜ್ಯದಲ್ಲಿ ಅತಿವೃಷ್ಟಿಯಿಂದ 247,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸಾವಿರಾರು ಮನೆಗಳು ನೆಲೆ ಕಚ್ಚಿದ್ದು ಜಾನುವಾರುಗಳು ಸಹ ಸಾವನ್ನಪ್ಪಿವೆ. ಆದರೆ ಮತ್ತೊಂದೆಡೆ ತುಮಕೂರು, ಕೋಲಾರ, ಮೈಸೂರು ಸೇರಿದಂತೆ ಕೆಲವು ಭಾಗಗಳಲ್ಲಿಯೂ ಸಹ ಮಳೆ ಹೆಚ್ಚಾದ ಪರಿಣಾಮ ರಾಗಿ ಬೆಳೆ ನಾಶವಾಗಿದೆ. ಕಟಾವಿನ ಸಂದರ್ಭದಲ್ಲಿ ಹಾನಿಯಾಗಿರುವುದು ರೈತರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಎಂದು ಸದನದ ಗಮನ ಸೆಳೆದರು. ಎಲ್ಲ ದೊಡ್ಡ ಪ್ರಮಾಣದಲ್ಲಿ ನೀರರಿದು ಹಳ್ಳಿಗಳಿಗೆಲ್ಲ ನುಗ್ಗಿ ಹಳ್ಳಿಗಳ ಜನರೆಲ್ಲ ನಿರಾಶ್ರಿತರಾಗಿದ್ದಾರೆ. ಈ ವರ್ಷ 25 ಜಿಲ್ಲೆಗಳ 180 ತಾಲೂಕುಗಳು ಅತಿವೃಷ್ಟಿಗೆ ಸಿಲುಕಿವೆ. ಪ್ರವಾಹದಿಂದ ಶೇಕಡ 25ರಷ್ಟು ಬೆಳೆ ನಷ್ಟವಾಗಿದೆ. ಅತಿವೃಷ್ಟಿಯಿಂದ 1,000,000,000 ರೂಪಾಯಿ ಬೆಳೆ ನಷ್ಟವಾದರೂ ಕೇಂದ್ರ ಸರ್ಕಾರದಿಂದ ಕೇವಲ 577 ಕೋಟಿ ರೂಪಾಯಿ ಪರಿಹಾರ ಬಂದಿದೆ. ಈ ಹಣವನ್ನು ಕೂಡ ಸಮರ್ಪಕವಾಗಿ ಸಂತ್ರಸ್ತರಿಗೆ ವಿತರಿಸಿಲ್ಲ ಎಂದು ಸಿದ್ದರಾಮಯ್ಯ ಆರೋಪಿಸಿದರು. ಎಲ್ಲರೂ ಕೂಡ ಹವಾಮಾನ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಎಲ್ಲರೂ ಕೂಡ ಹೇಳಿದರು, 100 ವರ್ಷದಲ್ಲಿ ಇಂಥ ಪ್ರವಾಹ ಬಂದಿರಲಿಲ್ಲ ಅಂತೇಳಿ. ನೀವು ಮಧ್ಯೆ ಪ್ರವೇಶಿಸಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸರ್ಕಾರ ರಾಜ್ಯದ ಪಾಲಿನ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದೆ. 15ನೇ ಹಣಕಾಸು ಆಯೋಗದ ಪ್ರಕಾರವೇ ರಾಜ್ಯಕ್ಕೆ ಸಿಗಬೇಕಾದ ಪರಿಹಾರ ಸಿಕ್ಕಿದೆ. ಕೇಂದ್ರದಿಂದ ಯಾವುದೇ ತಾರತಮ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಳೆದ 5-6 ದಶಕಗಳಿಂದ ಎಲ್ಲ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಎಲ್ಲವೂ ಒಪ್ಕೊಂಡಿದ್ದಾರೆ. ಹಂಗಾಗೋದಿಲ್ಲ. ಅದು ಈಗ ಫಾರ್ ಎಕ್ಸಾಂಪಲ್ 15th ಫೈನಾನ್ಸ್ ಕಮಿಷನ್ನೇ ನಾ ಅವ್ರು ಏನು ಹೇಳಿದ್ರು ಅಂತಂದರೆ, ಜಿ ಎಸ್ ಟಿನ ನೀವು 22ರಿಂದ ಮುಂದುವರಿಸಬೇಡಿ ಅಂತ ರೆಕಮೆಂಡ್ ಮಾಡಿದ್ದಾರೆ ಅವರು. ಇಟ್ ಈಸ್ ನನ್ ಆಫ್ ಹಿಸ್ ಮಿನಿಸ್ಟರ್ ಟು ರೆಕಮೆಂಡ್ ದಿಸ್. ಇದು ಎಕ್ಸ್ಟೆನ್ಷನ್ ಮಾಡೋದು ಸರಿಯಲ್ಲ ಅಂತ. ವೆದರ್ ಯು ಶುಡ್ ಅಕ್ಸೆಪ್ಟ್ ಸಚ್ ಥಿಂಗ್ಸ್. ಇತ್ತ ವಿಧಾನ ಪರಿಷತ್ತಿನಲ್ಲೂ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು.
ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ, ಇತ್ತೀಚೆಗೆ ನಿಧನರಾದ ಕೇಂದ್ರ ಸಚಿವರಾಗಿದ್ದ ರಾಮ್ವಿಲಾಸ್ ಪಾಸ್ವಾನ್, ಜಸ್ವಂತ್ ಸಿಂಗ್, ಮಾಜಿ ಶಾಸಕರಾದ ಶ್ರೀನಿವಾಸ ರೆಡ್ಡಿ, ಕೆ ಮಲ್ಲಪ್ಪ, ಡಾ ವೈ ನಾಗಪ್ಪ, ಸಂಗೀತ ನಿರ್ದೇಶಕ ರಾಜನ್, ಸಹಕಾರಿ ಧುರೀಣ ವಿಕೆ ಸೋಂದೆ, ಪತ್ರಕರ್ತ ರವಿ ಬೆಳಗೆರೆ ಮತ್ತಿತರರ ಕೊಡುಗೆಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿದರು. ಕಳೆದುಕೊಂಡಂತಾಗಿದೆ. ಶ್ಯಾಮ್ ಸುಂದರ್, ಹಿರಿಯ ಪತ್ರಕರ್ತರಾದ ಶ್ಯಾಮ್ ಸುಂದರ್ ಅವರು ದಿನಾಂಕ 20/10/2020 ನಿಧನ ಹೊಂದಿರುತ್ತಾರೆ. ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ, ರಾಮ್ವಿಲಾಸ್ ಪಾಸ್ವಾನ್ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿದ್ದು 9 ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಹಿತ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸಿದ ಸಾಹಿತಿಗಳ ಪತ್ರಕರ್ತರ ಕೊಡುಗೆಯೂ ಅನನ್ಯ ಎಂದರು. ವಿಶೇಷ ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಲಿ, ಪಾಸ್ವಾನ್ ಅದರಲ್ಲಿ ಮಂತ್ರಿಯಾಗುವ ದೃಷ್ಟವಂತ ರಾಜಕಾರಣಿ ಅನ್ನುವಂತ ಒಂದು ಪ್ರಶಂಸೆಯ ಮಾತುಗಳಿತ್ತು. ಶೋಷಿತ ವರ್ಗದ ಧ್ವನಿ. ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ರಾಮ್ವಿಲಾಸ್ ಪಾಸ್ವಾನ್ ಸೇರಿದಂತೆ ಇತ್ತೀಚೆಗೆ ನಿಧನರಾದ ಗಣ್ಯರು ಜನಪರರಾಗಿದ್ದರು, ಅವರು ಹಾಕಿಕೊಟ್ಟ ಮಾರ್ಗ ಉಳಿದವರಿಗೆ ದಾರಿದೀಪವಾಗಿದೆ ಎಂದರು. ಅವರು ಕಾರ್ಯಾಂಗದಕ್ಕಿಂತ ಹೆಚ್ಚು ಶಾಸಕಾಂಗವನ್ನು ಅಪೇಕ್ಷೆ ಪಟ್ಟು ಡಿವೈಎಸ್ಪಿ ಹುದ್ದೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಇರಲಾರ್ದೆ ಸಾರ್ವಜನಿಕ ಬದುಕನ್ನು ಪ್ರವೇಶ ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದಂಥವ್ರು. ಪ್ರಧಾನಿಗಳ ಗೌರವಾರ್ಥ ಮಾನ್ಯ ಸದಸ್ಯರುಗಳು ಎದ್ದು ನಿಂತು ಒಂದು ನಿಮಿಷ ಬಳಿಕ ಮೃತರ ಗೌರವಾರ್ಥ ಮೌನ ಆಚರಣೆ ಮಾಡಿ ಕಲಾಪವನ್ನು ಸ್ವಲ್ಪ ಕಾಲ ಮುಂದೂಡಲಾಯಿತು. ಪ್ರಶ್ನೋತ್ತರ ಅವಧಿಯಲ್ಲಿ ಆರ್ ಪ್ರಸನ್ನಕುಮಾರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕೋವಿಡ್ ಸಂದರ್ಭದಲ್ಲಿ 6,500 ವೈದ್ಯರು, ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಯನ್ನು 6 ತಿಂಗಳ ಮಟ್ಟಿಗೆ ನೇಮಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ 1,246 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಸೇರಿದಂತೆ 2,158 ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದ್ದು, ಜನವರಿ 15ರೊಳಗೆ ಈ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೋವಿಡ್ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನೇಮಕಗೊಂಡವರನ್ನು ಮುಂದಿನ 6 ತಿಂಗಳವರೆಗೆ ವಿಸ್ತರಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದರು. ಇದರಲ್ಲಿ 1,246 ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳು, ಜನರಲ್ ಡ್ಯೂಟಿ ಡಾಕ್ಟರ್ಸ್ ಅಂತ ಹೇಳ್ತೇವೆ, ಅದೇ ರೀತಿ ದಂತ ಆರೋಗ್ಯಾಧಿಕಾರಿಗಳು ಸುಮಾರು 88, ವಿವಿಧ ತಜ್ಞರು ಸೇರಿ 824 ಜೊತೆಗೆ 2,158 ಉದ್ಯೋಗವನ್ನು ತುಂಬಲಿಕ್ಕೆ. ಕೋವಿಡ್ ಸೋಂಕಿತರಿಗೆ ಸರ್ಕಾರದಿಂದ ನೋಂದಣಿಯಾದ ಆಸ್ಪತ್ರೆಗಳಲ್ಲಿ ಸುವರ್ಣ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಡಿಸೆಂಬರ್ ಕೊನೆಯ ಅಥವಾ ಜನವರಿಯಲ್ಲಿ ಕೊರೋನಾದ 2ನೇ ಅಲೆ ಬರುವ ನಿರೀಕ್ಷೆ ಇದೆ ಎಂದು ತಾಂತ್ರಿಕ ಸಮಿತಿ ವರದಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದ್ದು, 2ನೇ ಅಲೆ ಬಂದರೂ ಎದುರಿಸಲು ಸಕಲ ಸಿದ್ಧತೆ ನಡೆಸಲಾಗಿದೆ. ಹೊಸ ವರ್ಷಾಚರಣೆಗೆ ಸ್ಪಷ್ಟ ನಿಯಮಾವಳಿಗಳನ್ನು ರೂಪಿಸಿ 1-2 ದಿನಗಳಲ್ಲಿ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು. ನಾನು ವಿನಂತಿ, ಅವತ್ತು ಸರ್ಕಾರಗಳು ಒಂದು ತೀರ್ಮಾನವನ್ನು ತಗೊಂಡಿತ್ತು. ಇದು ಯಾವ ಟೈಮ್? ಬಿಜೆಪಿ ಸದಸ್ಯ ನಾರಾಯಣಸ್ವಾಮಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ 2 ತಿಂಗಳಲ್ಲಿ ಸದನಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್, ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಸವಾಲಿನದ್ದಾಗಿತ್ತು. ಇದನ್ನು ಮಂಡಳಿ ಯಶಸ್ವಿಯಾಗಿ ನಿರ್ವಹಿಸಿದೆ. 8.5 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಮೌಲ್ಯಮಾಪನದಲ್ಲಿ ತಪ್ಪು ಉಂಟಾಗದಂತೆ ನೋಡಿಕೊಳ್ಳುವುದು ಶಿಕ್ಷಕರ ಜವಾಬ್ದಾರಿ. ಇಂದಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗೂ ಅನ್ಯಾಯವಾಗದಂತೆ ಮಂಡಳಿ ಕ್ರಮ ಕೈಗೊಳ್ಳುತ್ತದೆ ಎಂದು ಭರವಸೆ ನೀಡಿದರು. ರಾಜ್ಯದ ಎಲ್ಲಾ ಶಿಕ್ಷಕರಿಗೆ, ಮೌಲ್ಯಮಾಪಕರಿಗೆ ಇದು ಕೇಳಿಸಬೇಕು. ಯಾಕಂದ್ರೆ ಮಕ್ಕಳು ಇವತ್ತು ಬಹಳ ಕಷ್ಟಪಟ್ಟು ಓದಿ ಅವರು ಕೂಡ ಏನೇನೋ ಭರವಸೆಗಳನ್ನ, ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆ ಕನಸುಗಳನ್ನ ಭಗ್ನ ಮಾಡೋದು, ಮತ್ತೆ ತಾವು ಹೇಳಿದಂಗೆ ಕೆಲವರು ಜೀವಕ್ಕೆ ಆಪತ್ತು ಕೊಡೋದು, ಆ ಪರಿಸ್ಥಿತಿ ಖಂಡಿತ ಬರಬಾರದು. ನಾವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ, ಗುಣಮಟ್ಟವಾಗಿ ಈ ರೀತಿ ಲೋಪಗಳು ಬರದೇ ಇರೋ ರೀತಿಯಲ್ಲಿ ನಾವು ಮೌಲ್ಯಮಾಪನ ಮಾಡಿಸೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಾನು ಬಹಳ ಮುಂಚೆ ಹೇಳ್ತೇನೆ, ಆ ಎಲ್ಲ ಮಕ್ಕಳು ನಮ್ಮ ಮಕ್ಕಳು.
ಯಾವುದೇ ಒಂದು ಮಗುವಿಗೆ ತೊಂದರೆ ಆದರೂ ಕೂಡ ನಮಗೆ ದುಃಖ ಆಗ್ತದೆ. ಸೊ ಆ ಒಂದು ಜವಾಬ್ದಾರಿನ ಮಂಡಳಿ ಖಂಡಿತ ತಗೊಂಡು ಯಾರಿಗೂ ಕೂಡ ತೊಂದರೆ ಆಗದಂಗೆ ಕಾರ್ಯನಿರ್ವಹಿಸುತ್ತೆ ಅಂತ ಭರವಸೆ ಕೊಡ್ತೀವಿ. ಮಾನ್ಯ ಸದಸ್ಯರುಗಳು, ಸದಸ್ಯ ಮಹಾಂತೇಶ ಕವಟಗಿಮಠ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ ಅಶ್ವತ್ಥ ನಾರಾಯಣ ಅವರು, 34 ವರ್ಷದ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗಿದೆ. ರಾಜ್ಯದಲ್ಲಿ ಜಾರಿಗೆ ತರಲು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಎಸ್ವಿ ರಂಗನಾಥ್ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ರಚಿಸಲಾಗಿತ್ತು. ಆ ಸಮಿತಿ ವರದಿ ನೀಡಿದೆ. ಅದನ್ನು ಆಧರಿಸಿ 2020-21 ನೂತನ ರಾಷ್ಟ್ರೀಯ ನೀತಿಯನ್ನು ಜಾರಿಗೆ ತರಲಾಗುವುದು. ಮುಂದಿನ 15 ವರ್ಷಗಳ ಕಾಲ ಇದು ಜಾರಿಯಲ್ಲಿ ಇರುತ್ತದೆ. ಪ್ರಾಥಮಿಕ, ಪ್ರೌಢಶಿಕ್ಷಣ ಮತ್ತು ಉನ್ನತ ಶಿಕ್ಷಣದಲ್ಲಿ ನೂತನ ನೀತಿಯನ್ನು ಜಾರಿಗೆ ತರಲಾಗುತ್ತದೆ. ಪ್ರಥಮವಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಆಯೋಗ ರಚನೆ ಮಾಡಲಾಗುತ್ತದೆ ಎಂದು ಹೇಳಿದರು. ಬೇರೆ ಬೇರೆ ಇಲ್ಲೀಗಲ್ ಆಗಿರುವಂತ ಇಲ್ಲೀಗಲ್ ಯೂನಿವರ್ಸಿಟೀಸ್ ಅದು ಲೀಗಾಲಿಟಿನೇ ಇಲ್ಲ, ಬೇರೆ ಬೇರೆ ಅಲ್ಲೂ ಸಹ ಇಲ್ಲ. ಯು ಜಿ ಸಿ ಪಟ್ಟಿಯಲ್ಲಿ ಇಡೀ ವಿಶ್ವದಲ್ಲಿ ಯಾವ್ಯಾವ ಯೂನಿವರ್ಸಿಟಿಗಳು ಮಾನ್ಯತೆ ಇದೆ ಅನ್ನುವಂಥ ಪಟ್ಟಿ ನಮ್ಮಲ್ಲಿದ್ದಾವೆ. ಇಡೀ ವಿಶ್ವದಲ್ಲಿ ವಿಶ್ವವ್ಯಾಪ್ತಿಯಲ್ಲಿ ಯಾವ್ಯಾವ ಯೂನಿವರ್ಸಿಟಿಗಳಿಗೆ ಮಾನ್ಯತೆ ಇದೆ ಇರುವಂಥ ಯೂನಿವರ್ಸಿಟಿಗಳು ಎಲ್ಲ ದೇಶದಲ್ಲೂ ಆ ಮಾನ್ಯತೆ ಮತ್ತು ಅಫಿಷಿಯಲ್ ಲಿಸ್ಟಲ್ಲಿ ಇರುತ್ತೆ. ಹಾಗಾಗಿ ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team. And every second you save will be a life saved. The Indian Air Force is looking for an exceptional team. A team that is truly a cut above. Join the Indian Air Force to be a cut above. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವತಿಯಿಂದ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಪೌರ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯಡಿಯೂರಪ್ಪ, ಸಾಗರ ಹಾವೇರಿ ರಸ್ತೆ ಅಗಲೀಕರಣಕ್ಕಾಗಿ 60 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ತಕ್ಷಣ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು. ಶರಾವತಿ ಹಿನ್ನೀರಿನಿಂದ ಸಾಗರ ನಗರಕ್ಕೆ ಮತ್ತು ಇತರೆ 28 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾವ ವ್ಯಕ್ತಿಯೂ ಸೂರಿನಿಂದ ವಂಚಿತವಾಗಬಾರದು, ಅದಕ್ಕಾಗಿ ಎಲ್ಲರಿಗೂ ಸೂರು ನೀಡಲು ಸಂಕಲ್ಪ ತೊಡಲಾಗಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ತಾಣವನ್ನು 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಮುಂದಿನ 2.5 ವರ್ಷದಲ್ಲಿ ಉಳಿದ ಎಲ್ಲಾ ಬಾಕಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಸಾಗರವನ್ನು ಮಾದರಿ ತಾಲೂಕಾಗಿ ಪರಿವರ್ತಿಸಲಾಗುವುದು ಎಂದು ತಿಳಿಸಿದರು. ಯಾವುದೇ ಬಡವ ಇರೋದಕ್ಕೊಂದು ಮನೆ ಇರಲ್ಲ ಅನ್ನುವಂತ ಒಬ್ಬ ವ್ಯಕ್ತಿನೂ ಇರಬಾರದು. ಅದರಿಂದ ಬಡವರಿಗೆ ಮನೆ ಕಟ್ಟಿಸೋದಕ್ಕೆ ಆದ್ಯತೆ ಕೊಡ್ತೇನೆ. ಅದರಿಂದ ಯಾರು ಮನೆಗಳಾಗಬೇಕು ಅಂತಿದೆ ಅದನ್ನು ಖಂಡಿತ ಪಟ್ಟಿ ಕೊಡಿ. ಜೋಗ ಜಲಪಾತ, ಜಗತ್ ಪ್ರಸಿದ್ಧ ಜೋಗ ಜಲಪಾತ 120 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅಭಿವೃದ್ಧಿ ಆಗ್ತಾ ಇದೆ. ಬಹುಶಃ ಅದು ಮುಗಿದ ಮೇಲೆ ಸಾವಿರಾರು ಜನ ಈ ಭಾಗಕ್ಕೆ ಪ್ರವಾಸೋದ್ಯಮಗಳು ಬರೋದಕ್ಕೆ ಸಾಗರದ ಅಭಿವೃದ್ಧಿಗೆ ಮತ್ತೊಮ್ಮೆ ದೊಡ್ಡ ಶಕ್ತಿ ಬಂದಂತಾಗುತ್ತೆ. ಸಂಸದ ಬಿವೈ ರಾಘವೇಂದ್ರ, ಮಲೆನಾಡಿನ ರೈಲ್ವೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಲು ಕೇಂದ್ರದಿಂದ ವಿಶೇಷ ಅನುದಾನ ತರಲಾಗಿದೆ. ಈಗಾಗಲೇ 250 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ರೈಲ್ವೆ ಕಾಮಗಾರಿಗಳಿಗಾಗಿ ವಿನಿಯೋಗಿಸಲಾಗುತ್ತಿದೆ. ಸಾಗರ ಮತ್ತು ತಾಳಗುಪ್ಪ ರೈಲು ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದು ತಿಳಿಸಿದರು. ಸಂಕಲ್ಪ ಮಾಡಿದ್ವಿ, ನಮ್ಮ ತಾಳಗುಪ್ಪ ಮತ್ತೆ ಸಾಗರ ರೈಲ್ವೆ ಸ್ಟೇಷನ್ ಅನ್ನ ಜೋಗ ಫಾಲ್ಸ್ಗೆ ಪ್ರವಾಸೋದ್ಯಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ಪ್ರವಾಸೋದ್ಯಮದ ಅಡಿಯಲ್ಲಿ ಇದು ಎರಡೂ ಸ್ಟೇಷನ್ಗಳನ್ನ ಅಪ್ಗ್ರೇಡೇಷನ್ ಮಾಡಲಿಕ್ಕೆ ಈಗಾಗಲೇ ಪ್ರಪೋಸಲ್. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಪ್ರಸಕ್ತ ಅಧಿವೇಶನದಲ್ಲಿ ಗೋ ಹತ್ಯೆ ನಿಷೇಧ ವಿಧೇಯಕವನ್ನು ಮಂಡಿಸಲಾಗುವುದು, ಲವ್ ಜಿಹಾದ್ ವಿಧೇಯಕ ಮುಂದಿನ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ್ ಬಂದ್ ನಡೆಸದಂತೆ ರೈತರಿಗೆ ಮನವಿ ಮಾಡಿದ್ದಾರೆ. ರೈತರು ಕೂಡ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು, ಕಟು ನಿರ್ಧಾರ ಕೈಗೊಳ್ಳಬಾರದು ಎಂದು ಮನವಿ ಮಾಡಿದರು. ಮಾತುಕತೆ ಮೂಲಕ ಏನೇನು ಸಮಸ್ಯೆಗಳು ಬಗೆಹರಿಸಿಕೊಳ್ಳೋಣ, ಈ ರೀತಿ ಕಟು ನಿರ್ಧಾರಕ್ಕೆ ಬರುವಂತಹ ಅಗತ್ಯ ಇಲ್ಲ, ಜನರಿಗೆ ತೊಂದರೆ ಇಲ್ಲ. ರೈತ ಸಂಘಟನೆಗಳು ನಾಳೆ ಕರೆ ನೀಡಿರುವ ಭಾರತ್ ಬಂದ್ಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಸೂಚಿಸಲಿದೆ ಎಂದು ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ.
ಎಪಿಎಂಸಿ ಕಾಯ್ದೆ ಮತ್ತು ಕಾರ್ಮಿಕ ಕಾಯ್ದೆ ಒಳಗೊಂಡಂತೆ ಭೂ ಸುಧಾರಣಾ ಕಾಯ್ದೆಗಳ ತಿದ್ದುಪಡಿಯನ್ನು ರದ್ದುಗೊಳಿಸುವಂತೆ ರೈತರಿಂದ ಸಹಿ ಸಂಗ್ರಹ ಮಾಡಲಾಗಿದ್ದು, ಇದನ್ನು ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಅವರು ರಾಷ್ಟ್ರಪತಿಗಳಿಗೆ ಹಸ್ತಾಂತರಿಸಲಿದ್ದಾರೆ ಎಂದರು. ಸರ್ಕಾರದ ವಿರುದ್ಧ ನಾಳೆ ನಡೆಯಲಿರುವ ಬಂದ್ಗೆ ಪಕ್ಷದಲ್ಲಿರುವ ಎಲ್ಲರೂ ಶಾಂತಿಯುತವಾಗಿ ಬೆಂಬಲ ಸೂಚಿಸಲಾಗುವುದು ಎಂದರು. ಈ ಮೂರು ಮಸೂದೆ, ಲೇಬರ್ ಲಾ ಮತ್ತು ಎಪಿಎಂಸಿ ಮತ್ತು ಲ್ಯಾಂಡ್ ರಿಫಾರ್ಮ್ಸ್, ಏನು ಈ ಒಂದು ರೈತರ ಅನ್ನದಾತನ ವಿರುದ್ಧವಾದಂಥ ಕಾಯ್ದೆಗಳಿದೆ, ಅದರ ವಿರುದ್ಧವಾಗಿ ನಮ್ಮ ಪ್ರತಿಭಟನೆಯನ್ನು ಈ ಸಹಿ ಸಂಗ್ರಹ ಮುಖಾಂತರ ವ್ಯಕ್ತಪಡಿಸಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಆಗ್ರಾ ಮೆಟ್ರೋ ರೈಲು ಕಾಮಗಾರಿ ಶಿಲಾನ್ಯಾಸ ನೆರವೇರಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ ಅವರು, ದೇಶದೆಲ್ಲೆಡೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಶ್ರಮಿಸುತ್ತಿದೆ. ಸಂಪರ್ಕ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮೆಟ್ರೋ ರೈಲು ಕಾಮಗಾರಿಯಷ್ಟೇ ಅಲ್ಲ, ಮೆಟ್ರೋ ರೈಲು ಬೋಗಿಗಳು ಹಾಗೂ ಸಿಗ್ನಲ್ ವ್ಯವಸ್ಥೆಯನ್ನು ಕೂಡ ಬಲಪಡಿಸಿದ್ದು ಭಾರತದ ತಂತ್ರಜ್ಞಾನವನ್ನೇ ಬಳಸಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಆತ್ಮನಿರ್ಭರ ಭಾರತದ ಕನಸು ಸಾಕಾರವಾಗುತ್ತಿದೆ. ಭಾರತದ ಯುವ ಜನತೆಯ ಕನಸು ದೊಡ್ಡದಾಗಿದೆ, ಅದನ್ನು ನನಸು ಮಾಡಿಕೊಳ್ಳಲು ಸಾಹಸದೊಂದಿಗೆ ಮುಂದೆ ಸಾಗಬೇಕು ಎಂದರು. ಹಿಂದಿನ ಶತಮಾನದಲ್ಲಿ ಅತ್ಯಂತ ಉಪಯುಕ್ತವಾಗಿದ್ದ ಕಾನೂನೊಂದು ಮುಂದಿನ ದಿನಗಳಲ್ಲಿ ಹೊರೆಯಾಗಬಹುದು. ಹೀಗಾಗಿ ಹಿಂದಿನ ಶತಮಾನದ ಕಾನೂನುಗಳನ್ನು ಇಟ್ಟುಕೊಂಡು ನೂತನ ಶತಮಾನ ನಿರ್ಮಿಸಲು ಸಾಧ್ಯವಿಲ್ಲ ಎಂದ ಪ್ರಧಾನಿ, ಸುಧಾರಣೆ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರಬೇಕು, ಆಗಲೇ ವಿಕಾಸ ಸಾಧ್ಯವಾಗುತ್ತದೆ. ಇದೇ ಕಾರಣದಿಂದ ಈಗ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ದೊರಕಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ 1 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿದೆ. ಮಧ್ಯಮ ವರ್ಗದವರಿಗೆ ಮನೆ ನಿರ್ಮಿಸಲು ನೆರವು ದೊರೆಯುತ್ತಿದೆ. ಅಮೃತ್ ಯೋಜನೆ ಮೂಲಕ ನಗರಗಳಲ್ಲಿ ನೀರು ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ. ಶಿಕ್ಷಣ ಸಾಲದಿಂದ ಗೃಹ ಸಾಲದವರೆಗೆ ಬಡ್ಡಿದರ ಕಡಿಮೆಯಾಗಿದೆ. ಸಣ್ಣ ವ್ಯಾಪಾರಸ್ಥರಿಗೆ ಸಾಲದ ನೆರವು ದೊರೆಯುತ್ತಿದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದರೆ ಇದೇ ಅಲ್ಲವೇ ಎಂದರು. ಈ ಎಲ್ಲ ಸುಧಾರಣೆಗಳಿಂದ ದೇಶದಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿದ್ದು ಮಹಿಳೆಯರು, ರೈತರು, ಯುವಕರಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದರು. ನಿರ್ಮಾಣ ಸೇ ಜುಡೆ ಮಿಷನ್ ಕೋ ಔರ್ ಮಜಬೂತ್ ಕರೆಗಾ ಸಾಥಿಯೋ ಬೀತೆ 6 ಸಾಲೋ ಮೇ ಯುಪಿ ಕೆ ಸಾಥ್ ಹಿ ಪೂರೆ ದೇಶ ಮೇ ಜಿಸ್ ಸ್ಪೀಡ್ ಔರ್ ಸ್ಕೇಲ್ ಪರ್ ಮೆಟ್ರೋ ನೆಟ್ವರ್ಕ್ ಪರ್ ಕಾಮ್ ಹುವಾ ವೈ ಸರ್ಕಾರ ಕಿ ಪಹಚಾನ್ ಔರ್ ಪ್ರತಿಬದ್ಧತಾ 100 ಲಾಖ ಕರೋಡ್ ರೂಪಾಯಿ ಸೇ ಅಧಿಕ ಖರ್ಚ್ ಕರ್ನೆಗೆ ಭಿ ತಯಾರಿ ಹೈ. ಕೃಷಿ ಕಾನೂನು ವಿರೋಧಿಸಿ ರೈತರು ನಾಳೆ ಪ್ರತಿಭಟನೆ ನಡೆಸಲಿರುವ ಹಿನ್ನೆಲೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸೂಕ್ತ ಕಟ್ಟೆಚ್ಚರ ವಹಿಸುವಂತೆ ಸಚಿವಾಲಯ ನಿರ್ದೇಶನ ಹೊರಡಿಸಿದೆ. ಕೋವಿಡ್-19 ಸಂಬಂಧಿತ ನಿಯಮಗಳನ್ನು ಪಾಲಿಸುವಂತೆಯೂ ಸೂಚನೆ ನೀಡಿದ್ದು, ಕಾನೂನು ಸುವ್ಯವಸ್ಥೆ ಶಾಂತಿ ಪಾಲನೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ತಿಳಿಸಿದೆ. ಕೃಷಿ ಕಾನೂನು ವಿರೋಧಿಸಿ ನಾಳೆ ಕೆಲವು ಕೃಷಿ ಸಂಘಟನೆಗಳು ದೇಶವ್ಯಾಪಿ ಬಂದ್ ಹಮ್ಮಿಕೊಂಡಿದೆ. ರೈತ ಸಂಘಟನೆಗಳು ನಾಳೆ ಭಾರತ್ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಬಂದೋಬಸ್ತ್ಗಾಗಿ 120 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿಯೂ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂಘಟಕರು ನಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಎಂದು ಗೃಹ ಸಚಿವರು ತಿಳಿಸಿದರು. ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ವಿಪಕ್ಷಗಳು ಕೃಷಿ ಸುಧಾರಣಾ ಕಾನೂನುಗಳನ್ನು ವಿರೋಧಿಸುತ್ತಿವೆ ಎಂದು ಕೇಂದ್ರ ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ಆರೋಪಿಸಿದ್ದಾರೆ. ರೈತರು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಅವರು, ಹಿಂದಿನ ಯುಪಿಎ ಸರ್ಕಾರ ಕೃಷಿ ಸುಧಾರಣಾ ಕಾನೂನನ್ನು ಜಾರಿಗೊಳಿಸಲು ಮುಂದಾಗಿತ್ತು. ಮನಮೋಹನ್ ಸಿಂಗ್ ಆಡಳಿತದ ಸಮಯದಲ್ಲಿ ಯೋಜನಾ ಆಯೋಗವು ಈ ಕುರಿತು ವರದಿಯನ್ನೂ ಸಲ್ಲಿಸಿತ್ತು. ಅದರಲ್ಲಿ ರೈತರು ತಮ್ಮ ಬೆಳೆಗಳನ್ನು ಸುಗಮವಾಗಿ ಸಾಗಿಸಲು ಅನುಕೂಲ ಮಾಡಿಕೊಡುವ ಕುರಿತು ಪ್ರಸ್ತಾಪವಿದ್ದು, ಮಂಡಿ ಕಾಯ್ದೆಯಲ್ಲಿ ಬದಲಾವಣೆ ತರಲು ಅಂದಿನ ಸರ್ಕಾರ ಮುಂದಾಗಿತ್ತು ಎಂದು ತಿಳಿಸಿದರು.
ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕಾಂಗ್ರೆಸ್ ಆಡಳಿತವಿರುವ ಪ್ರದೇಶಗಳಲ್ಲಿ ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡಲು ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದರು. ಅದೇ ರೀತಿ ಎನ್ಸಿಪಿ ಮುಖಂಡ ಶರದ್ ಪವಾರ್ ಕೂಡ ತಾವು ಕೃಷಿ ಸಚಿವರಾಗಿದ್ದಾಗ ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕೃಷಿ ಸುಧಾರಣಾ ಕಾನೂನು ಪ್ರಸ್ತಾಪ ಮಾಡಿದ್ದರು. ಇನ್ನು ಅರವಿಂದ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಸರ್ಕಾರ ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿರುವ ಬಗ್ಗೆ ಗೆಜೆಟ್ನಲ್ಲಿಯೇ ಅಧಿಸೂಚನೆ ಹೊರಡಿಸಿದ್ದಾರೆ. ಆದರೆ ಈಗ ವಿರೋಧಿಸುತ್ತಿರುವುದು ಪ್ರಶ್ನಾರ್ಹ ಎಂದರು. ಅಂದು ಎಲ್ಲರಿಗೂ ರೈತರ ಅಭ್ಯುದಯವಾಗಿ ಕಂಡದ್ದು ಇಂದು ಬಿಜೆಪಿ ಜಾರಿಗೆ ತಂದಾಗ ವಿರೋಧಿಸುವುದೇಕೆ ಎಂದು ಪ್ರಶ್ನಿಸಿದರು. ಗುತ್ತಿಗೆ ಕೃಷಿಯ ಕುರಿತಾಗಿಯೂ ವಿಪಕ್ಷಗಳು ಇದೇ ರೀತಿಯ ದ್ವಂದ್ವ ನಿಲುವು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಹೊಸ ಕಾನೂನುಗಳಿಂದ ರೈತರ ಜಮೀನು ಮಾರಾಟವಾಗಿ ಹೋಗುವುದಿಲ್ಲ, ಕೈಬಿಡುವುದಿಲ್ಲ ಎಂದು ಭರವಸೆ ನೀಡಿದ ಸಚಿವರು, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತರ ಹಿತಕ್ಕೆ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಮೋದಿ ಸರ್ಕಾರ ರೈತರನ್ನು ಅನವಶ್ಯಕ ನಿಯಂತ್ರಣಗಳಿಂದ ಮುಕ್ತವಾಗಿಸಲು ಬಯಸುತ್ತದೆ, ಆದರೆ ರಾಜಕೀಯ ಪಕ್ಷಗಳು ತಮ್ಮ ದ್ವಂದ್ವ ನೀತಿ ಪ್ರದರ್ಶಿಸುತ್ತಿವೆ ಎಂದರು. ಇನ್ಕಮ್ ಮೇ ಆರ್ ಮಜಬೂತಿ ಚಾಹತಿ ನರೇಂದ್ರ ಮೋದಿ ಜಿ ಸರ್ಕಾರ ದೇಶ ಕಿಸಾನ್ ಔರ್ ಕಿಸಾನಿ ಕೋ ಅನವಶ್ಯಕ ನಿಯಂತ್ರಣ ಸೆ ಮುಕ್ತ ಕರ್ನಾ ಚಾಹತಿ ಹೈ ಜಿಸ್ಕೆ ಕಾರಣ ಉನ್ಕೆ ವಿಕಾಸ್ ಮೇ ಪರಿಶಾನಿ ಹುಯಿ ಹೈ. ಕೇಂದ್ರ ಸರ್ಕಾರ 110,000 ಮೆಟ್ರಿಕ್ ಟನ್ ಭತ್ತ ಖರೀದಿಸಲು ಅನುಮತಿ ನೀಡಿದ್ದು, ಹೆಚ್ಚುವರಿಯಾಗಿ 210,000 ಟನ್ ಭತ್ತ ಖರೀದಿಸುವ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಲು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿಂದು ನಡೆದ ಸಚಿವ ಸಂಪುಟ ಉಪಸಮಿತಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಭತ್ತ ಖರೀದಿಗಾಗಿ ರೈತರ ನೋಂದಣಿಯನ್ನು ಈಗಾಗಲೇ ಆರಂಭಿಸಲಾಗಿದೆ. ಖರೀದಿ ಕಾರ್ಯ ತಕ್ಷಣದಿಂದ ಆರಂಭಿಸುವಂತೆ ಹಾಗೂ ರೈತರ ನೋಂದಣಿಯನ್ನು ಜನವರಿ ಅಂತ್ಯದೊಳಗೆ ಮುಂದುವರೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಭತ್ತ ಖರೀದಿ ಪ್ರಮಾಣದ ಮಿತಿಯನ್ನು ಪ್ರತಿ ಎಕರೆಗೆ 25 ಕ್ವಿಂಟಾಲ್ನಂತೆ ಗರಿಷ್ಠ ಪ್ರತಿ ರೈತರಿಂದ 75 ಕ್ವಿಂಟಾಲ್ ನಿಗದಿಪಡಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಲಕ್ಷ್ಮಣ ಸವದಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 998 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 894,004 ಏರಿಕೆಯಾಗಿದೆ. ಇಂದು 1,601 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 857,351 ತಲುಪಿದೆ. ಇಂದು 11 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,867 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,767 ಸಕ್ರಿಯ ಪ್ರಕರಣಗಳಿವೆ. 279 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 76,471 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,17,89,715 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿಂದು 501 ಮಂದಿಗೆ ಸೋಂಕು ತಗಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 374,525 ಏರಿಕೆಯಾಗಿದೆ. ಇಂದು 861 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 351,065 ಏರಿಕೆಯಾಗಿದೆ. ಸದ್ಯ 19,269 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,190 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸಮೀಪದ ಮೈಲಾರಪುರ ಗೇಟ್ ಬಳಿ ಇರುವ ವೀರಾಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಮುಸ್ಲಿಂ ಸಮುದಾಯದ ಲಾರಿ ಉದ್ಯಮಿ ಎಚ್ಎಂಜಿ ಭಾಷಾ 1 ಎಕರೆ 5 ಗುಂಟೆ ಜಮೀನನ್ನು ಉಚಿತವಾಗಿ ನೀಡುವ ಮೂಲಕ ಧರ್ಮ ಸಹಿಷ್ಣುತೆ ಮೆರೆದಿದ್ದಾರೆ. ಭಾಷಾ ಅವರ ಈ ಸೇವೆಗೆ ದೇವಾಲಯ ಸೇವಾ ಟ್ರಸ್ಟ್ನ ಮುಖ್ಯಸ್ಥರು ಹಾಗೂ ಗ್ರಾಮಸ್ಥರು ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಎಚ್ಎಂಜಿ ಭಾಷಾ ದೇವಾಲಯ ನಿರ್ಮಾಣಕ್ಕೆ ವಿಶಾಲವಾದ ಜಾಗವಿಲ್ಲದ ಕಾರಣ ಭಕ್ತಾದಿಗಳಿಗೆ ತೊಂದರೆಯಾಗುತ್ತಿತ್ತು, ವಿಶಾಲವಾಗಿ ದೇಗುಲ ನಿರ್ಮಿಸಲೆಂದು ಭೂಮಿಯನ್ನು ನೀಡಿದ್ದೇನೆ ಎಂದು ತಿಳಿಸಿದರು. ನಾನೇ ಫೌಂಡೇಶನ್ ಅದಕ್ಕೆ. ಆದ ನಂತರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಫೌಂಡೇಶನ್ ನಾವೇ ಮೆಟೀರಿಯಲ್, ಅದು ಕಾಡುಗೋಡಿನೇ.
ಆಮೇಲೆ ನೀರಿನ ಟ್ಯಾಂಕು ಸ್ನಾನ ಮಾಡೋಕ್ಕೆ, ಈ ಅಯ್ಯಪ್ಪ ಸ್ವಾಮಿ ಭಕ್ತರು ಸ್ನಾನ ಮಾಡಬೇಕಲ್ಲ, ಅದಕ್ಕೆ ನೀರಿನ ಟ್ಯಾಂಕು ನಮ್ದೇ ನಾವೇ ಕೊಂಡಿಸ್ಕೊಟ್ಟಿದ್ದೀವಿ. ಗ್ರಾಮದ ಮುಖ್ಯಸ್ಥ ಎಂಡಿ ಭೈರೇಗೌಡ ಭಾಷಾರವರು ದೇವಾಲಯ ನಿರ್ಮಾಣಕ್ಕೆ ಭೂಮಿ ಮಾತ್ರವಲ್ಲದೆ ಧನ ಸಹಾಯ ಸಹ ಮಾಡಿದ್ದಾರೆ, ಇವರ ಸೇವೆ ಶ್ಲಾಘನೀಯವಾದದ್ದು ಎಂದರು. ಅಲ್ಲೇ ಮಾತಾಡಿದ ಒಂದೂವರೆ ಗಂಟೆ ಕೊಡ್ತೀವಿ ಅಂದ್ರು, ಲಾಸ್ಟ್ಗೆ ಪಾಯ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಎರಡು ಗಂಟೆ ತಗೊಳ್ಳಿ, ನೀವು ಪಾಯ ಎಷ್ಟು ಬರ್ತದೆ ನೋಡ್ಕೊಂಡು ಮೆಜರ್ಮೆಂಟ್ ಅಷ್ಟು ಕಲ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ಕಲಾಪದಲ್ಲಿಂದು ರಾಜ್ಯದ ಅತಿವೃಷ್ಟಿ ಕುರಿತು ಚರ್ಚೆ, ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಲು ಆಗ್ರಹ. ರಾಜ್ಯದಲ್ಲಿ ಎರಡನೇ ಅಲೆ ಕೊರೋನಾ ಸೋಂಕು ಮುನ್ನೆಚ್ಚರಿಕೆ ಹಿನ್ನೆಲೆ ಸರ್ಕಾರದಿಂದ ಸಕಲ ಸಿದ್ಧತೆ, ತಾಲೂಕು ಕೇಂದ್ರಗಳಲ್ಲಿಯೂ ಚಿಕಿತ್ಸಾ ಸೌಲಭ್ಯ, ಸಚಿವ ಡಾ ಕೆ ಸುಧಾಕರ್. ನಾಳೆ ವಿವಿಧ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ, ಎಲ್ಲ ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನ, ಸಚಿವ ಬಸವರಾಜ ಬೊಮ್ಮಾಯಿ. ನೂತನ ಕೃಷಿ ಕಾನೂನುಗಳು ರೈತಪರ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಕ್ರಮ, ಸಚಿವ ರವಿಶಂಕರ್ ಪ್ರಸಾದ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 10:30 ಚಂದನದಲ್ಲಿ. ನಮಸ್ಕಾರ.